ಗದ್ದಲ ಗಲಾಟೆ ಆರೋಪ ಪ್ರತ್ಯಾರೋಪ ಕೂಗಾಟ ಆಕ್ರೋಶದ ಬಳಿಕ ವಿಶ್ವಾಸ ಮತಯಾಚನೆ ಚರ್ಚೆಯನ್ನ ಶುಕ್ರವಾರಕ್ಕೆ ಮುಂದೂಡಲಾಗಿದೆ ಇದನ್ನ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸಲಿದೆ ಗುರುವಾರ ಬೆಳಗ್ಗೆಯಿಂದ ಕರ್ನಾಟಕ ವಿಧಾನಸಭೆಯಲ್ಲಿ ವಿಶ್ವಾಸ ಮತದ ಕುರಿತು ಚರ್ಚೆ ನಡೆದಿತ್ತು ಸಂಜೆ ಆರು ಗಂಟೆ ವೇಳೆಗೆ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ಗದ್ದಲ ಹೆಚ್ಚಾಯಿತು ಇದರಿಂದಾಗಿ ಕಲಾಪವನ್ನ ಡೆಪ್ಯೂಟಿ ಸ್ಪೀಕರ್ ಜೆಕೆ ಕೃಷ್ಣಾರೆಡ್ಡಿ ಶುಕ್ರವಾರ ಬೆಳಗ್ಗೆ ಹನ್ನೊಂದಕ್ಕೆ ಮುಂದೂಡಿದ್ರು ಇಂದೇ ವಿಶ್ವಾಸ ಮತ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಎಂದು ಪಟ್ಟು ಹಿಡಿದಿದ್ದ ಬಿಜೆಪಿಗೆ ಇದರಿಂದಾಗಿ ಭಾರಿ ಹಿನ್ನಡೆ ಉಂಟಾಯಿತು ಆದ್ದರಿಂದ ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ನಮ್ಮ ಶಾಸಕರೆಲ್ಲ ಸದನದಲ್ಲೇ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಅಂತ ಘೋಷಣೆ ಮಾಡಿದ್ರು ವಿಪ್ ಗೊಂದಲದ ಬಗ್ಗೆ ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕ ಸಿದ್ದರಾಮಯ್ಯ ಎತ್ತಿದ ಪ್ರಶ್ನೆ ಬಗ್ಗೆ ಅಡ್ವೊಕೇಟ್ ಜನರಲ್ ಉದಯಹೊಳ್ಳ ಅವರ ಜೊತೆ ಚರ್ಚೆ ನಡೆಸಲು ಸ್ಪೀಕರ್ ರಮೇಶ್ ಕುಮಾರ್ ತೆರಳಿದ್ರು ಆಗ ಡೆಪ್ಯೂಟಿ ಸ್ಪೀಕರ್ ಜೆ ಕೆ ಕೃಷ್ಣಾರೆಡ್ಡಿ ಸದನ ನಡೆಸಲು ಆಗಮಿಸಿದ್ರು ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಇವತ್ತು ಹನ್ನೆರಡು ಗಂಟೆವರೆಗೆ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಚರ್ಚೆಗೆ ಅವಕಾಶ ಕೊಡಿ ಇವತ್ತಿನ ಕಲಾಪ ಇವತ್ತೇ ಮುಗಿಸಿ ನಾವು ಹನ್ನೆರಡು ಗಂಟೆವರೆಗೆ ಕಾಯೋಕೆ ಸಿದ್ಧರಿದ್ದೇವೆ ಇವತ್ತೇ ಮತಕ್ಕೆ ಹಾಕಲು ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಆಡಳಿತ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಸದಸ್ಯ ಜಗದೀಶ್ ಶೆಟ್ಟರ್ ನೀವು ಬೇರೆ ಬೇರೆ ನೆಪ ಹೇಳಿ ಕಾಲಹರಣ ಮಾಡಬೇಡಿ ಸರ್ಕಾರ ಪತನವಾಗುವುದು ಅವರಿಗೂ ಗೊತ್ತಿದೆ ರಾಜ್ಯಪಾಲರು ಸಂದೇಶವನ್ನ ರವಾನಿಸಿದ್ದಾರೆ ಸಂದೇಶದ ಬಗ್ಗೆ ತಪ್ಪು ಹುಡುಕೋದು ಬೇಡ ಹನ್ನೆರಡು ಗಂಟೆವರೆಗೆ ಚರ್ಚೆ ನಡೆಯಲಿ ಚರ್ಚೆ ಮುಗಿದ ಮೇಲೆ ಮತ ಹಾಕಿ ಅಂತ ಒತ್ತಾಯಿಸಿದ್ದಾರೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಗಲಾಟೆ ಜೋರಾಯಿತು ಡೆಪ್ಯೂಟಿ ಸ್ಪೀಕರ್ ಜೆ ಕೆ ಕೃಷ್ಣ ರೆಡ್ಡಿ ಕಲಾಪವನ್ನ ಹತ್ತು ನಿಮಿಷಗಳ ಕಾಲ ಮುಂದೂಡಿದ್ರು ಬಳಿಕ ಕಲಾಪ ಆರಂಭವಾದ ಬಳಿಕ ಗದ್ದಲ ಹೆಚ್ಚಾದ ಕಾರಣ ಕಲಾಪವನ್ನ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಲಾಯಿತು ವಿಧಾನಸಭೆ ಕಲಾಪವನ್ನ ಶುಕ್ರವಾರಕ್ಕೆ ಮುಂದೂಡಿದ್ದನ್ನ ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಆರಂಭಿಸಿತ್ತು ಇಂದು ವಿಧಾನಸಭೆಯಲ್ಲೇ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಅಂತ ಬಿಎಸ್ ಯಡಿಯೂರಪ್ಪ ಘೋಷಿಸಿದ್ದಾರೆ